ಅವ್ರ ಅಭಿವೃದ್ಧಿ ಮಾಡ್ಯಾರ ಅಂತಾರ್ರಿ, ಆದ್ರ ನಾವಂತೂ ನೋಡಿಲ್ಲ. ಹಂಗಂದ್ರೆ ಗೊತ್ತಾಗುದ ಏನ ಮಂತ್ರಿ ಯಾರಮ್ಮ ಮಂತ್ರಿ ನನಗೆ ಗೊತ್ತಾಗುದಿಲ್ಲಪ್ಪ. ಹುಬ್ಳಿ ಬಿಟ್ಟಿತ್ತ ಬಂದೇ ಅಲ್ಲ, ಬರೀ ಅಲ್ಲೇ ಬೆಂಗಳೂರಾಗ ಇದನ್ನ ಸಭಕ್ಕೆ ಹೋಗುದು, ಅಲ್ಲೇ ಮಾತಾಡುದು, ಅಲ್ಲೇ ಅವ್ರ ಮಕ್ಕ ನೋಡಿದ ಒಂದು ಸಭಾದಾಗ ರೀ, ಇಲ್ಲಿ ನೋಡಂಗಿಲ್ಲ, ಟಿವಿಯಾಗ ನೋಡುದು. ನಮ್ಮ ಕ್ಷೇತ್ರದಾಗ ಬಂದ ಕಸರ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೂ ನಮ್ಮ ಊರಿಗೆ ಅಂತ ಏನು ಕೊಡುಗೆ ಇಲ್ಲ. ಮಾಡ್ಯಾರ ಅಭಿವೃದ್ಧಿ, ಆದ್ರೆ ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥ ಕೆಲಸಗಳನ್ನು ಅವ್ರು ಮಾಡಿಲ್ಲ. ಬಸ್ ಫ್ರೀ ಆಗೈತೆ ಇಲ್ಲ ಹಾಗೆ ಮೋದಿ ಮಾಡ್ಯಾನ, ಯಾರು ಮಾಡ್ಯಾರ ಯಾರಿಗೆ ಗೊತ್ತಾಯ್ವ. ನಮ್ಗೇನು ಇಂತ ಅರ್ಧ ಮುರುಪಡೆ ಆಗಿಲ್ಪ, ಯಾರು ಹೇಳ್ತಾರ ಹಂಗ ಹೂ ಅಂದ್ ಬಿಡು ಹಾಕಿ. ನಮ್ಮ ಕ್ಷೇತ್ರದ ಎಂ ಪಿ ಯಾರಾದ್ರೂ ಗೊತ್ತೈತೆ ಸರ್? ಐತಲ್ಲ ಜೋಶ್ರೀ. ಹಾಂ ಗೊತ್ತಿಲ್ರಿ, ಈಗ ನಮ್ಗೆ ನಮಗೆ ತಿಳಿದಷ್ಟು ಹೇಳ್ಬೇಕಂದ್ರೆ ಬೆಲ್ಲದ ಇಲೆಕ್ಷನ್ಗೆ ಬೆಲ್ಲದ ಆರಿಸಿ ಇಲ್ಲಿ ಬಂದಾನ ಸರ್. ಸಂತೋಷ್ ಲಾಡ್ ಅವ್ರ ಗೊತ್ತೈತಲ್ರಿ, ಪ್ರಹ್ಲಾದ್ ಜೋಶಿ ಅವ್ರು. ನಮ್ಮ ಕ್ಷೇತ್ರ ಎಂ ಪಿ ಯಾರಂತ ಗೊತ್ತೈತ್ರಿ, ಆದ್ರೆ ಅವ್ರು ಯಾವಾಗ ಇಲೆಕ್ಷನ್ ಬಂತಲ್ರಿ, ಈಗ ಏನಾರ ಬಂದ್ ಭೇಟಿ ಆಗ್ಬೋದ. ಪ್ರಹ್ಲಾದ್ ಜೋಶಿ ಅವ್ರಿ ಏನ್ರ ಗಂಡ ಮಕ್ಕಳಿಗೆ ಬರ್ತಾರೆ ಅಬ್ಬಾಯ. ನಮ್ಮ ಕ್ಷೇತ್ರದ ಎಂ ಪಿ ಸದ್ಯಕ್ಕೆ ಇರೋದು ಪ್ರಹ್ಲಾದ್ ಜೋಶಿ ಅವರು. ಏನನ್ರಿ ನಮ್ಗೆ ಅಷ್ಟು ಪರಿಚಯ ಇಲ್ರಿ. ಈ ಸಾಹೇಬ್ರೆ ಅದಾರ ಸಂತೋಷ್ ಲಾಡ್ ಸಾಹೇಬ್ರೆ ಅದಾರ್ರಿ. ನಮ್ದು ಇಲ್ಲಿ ಸಂತೋಷ್ ಲಾಡ್ ಅದಾರ್ರಿ. ಪ್ರಹ್ಲಾದ್ ಜೋಶಿ ಅವ್ರು ಸರ್. ಎಂ ಪಿ ಅವ್ರು ಅದಾರಲ್ರಿ ಇವ್ರು, ಪ್ರಹ್ಲಾದ್ ಜೋಶಿ ಅವ್ರು. ಈಗ ಸದ್ಯಕ್ಕೆ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು. ಪ್ರಹ್ಲಾದ್ ಜೋಶಿ ನಾವು ಇಲ್ಲಿ ಅರಲ್ರಿ. ಹ್ಞೂ ರೀ, ಯಾವ ಊರ್ರಿ? ನಲ್ಲೂಡಿ ಅವ್ರ. ನಲ್ಲೂಡಿ ಅಂದ್ರೆ ನಿಮ್ ಧಾರವಾಡ ಜಿಲ್ಲಾದಾರ ಅವ್ರಲ್ರಿ. ಹ್ಞೂ, ನಿಮ್ ಧಾರವಾಡ ಜಿಲ್ಲಾದ. ನಮ್ಗೇನು ಗೊತ್ತಿಲ್ರಿಪ್ಪ, ಪ್ರಹ್ಲಾದ್ ಜೋಶಿ ಗೊತ್ತಿಲ್ಲ ಅವ್ರಿ. ಪ್ರಹ್ಲಾದ್ ಜೋಶಿ ಅವ್ರು. ಪ್ರಹ್ಲಾದ್ ಜೋಶಿ ಅದಾರ್ರಿ ಹೇಳ್ರಿ. ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳು ಯಾವಾಗ ಚಲೋ ಮಾಡ್ಯಾರ ಎಲ್ಲ? ಇದೆ ಇವೆಲ್ಲ ರೋಡ್ ಮಾಡ್ಯಾರ್ರಿ ಅವ್ರ ಅವ್ರದ್ದೇನು ಎಲ್ಲ ಇಲ್ಲ. ಅವ್ರು ಐದು ವರ್ಷಕ್ಕೆ ಮರಿ ತೋರ್ಸಾರು, ಮನೆಗೆ ಹೋಗ್ಬಿಟ್ಟಾರ ಅವ್ರು ಕುಡ್ಸಕ್ಕಾಗಿ. ಅವ್ರೇ ಮಾಡ್ಯಾರ ಬಂದ್ ಮಾಡಿದ್ದನ್ನು ತೋರ್ಸ ಅಂತ ಹೇಳ್ರಿ ನಮ್ಮಂತ. ಏನು ಅಂತ ಏನು ಹೇಳ್ಕೊಳ್ಳುವಂತ ಏನು ಅವರು ಏನು ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ಒಂದು ಇದನ್ನೊಂದು ಮಾಡಿದ್ದವ್ರು, ಫ್ಲೈಓವರ್ದ ಒಂದು ಏನು ಮಾಡ್ಯಾರಲ್ಲ ಅದು ಸಹಿತ ಸರಿಯಾಗಿ ಆಗಿಲ್ಲ. ಅದು ಏನು ಮೊದಲು ಚೆನ್ನಮ್ಮ ಸರ್ಕಲ್ ಏನಿತ್ತು ಅದೊಂದು ಐತಿಹಾಸಿಕ ಸ್ಥಳ, ಅದು ಇವತ್ತು ಏನಾಗ್ಬಿಟ್ಟೈತೆ ಅಂದ್ರೆ ಅದು ಎಲ್ಲ ಪಿಲ್ಲರ್ ಅದೆಲ್ಲ ಬಂದು ಅದೆಲ್ಲ ಮುಚ್ಚೋಗ್ಬಿಟ್ಟೈತೆ. ಅವ್ರೇನು ಯಾರಿಗೆ ಒಂದು ದಿವಸ ಬಂದಿಲ್ಲ, ಮುಖ ತೋರಿಸಿಲ್ಲ, ಏನು ನಿಮ್ಮ ಕಷ್ಟ ಕಾರ್ಪಣ್ಯಗಳಂತ ಏನು ಕೇಳಿಲ್ರಿ. ಏನು ಮಾಡಿಲ್ಲ ಅವ್ರು, ಯಾರು ರೈತರಿಗೆ ಒಂದು ಹೆಲ್ಪ್ ಇಲ್ಲ ಅವ್ರು ಯಾರು ಏನು. ಸಿದ್ದರಾಮಯ್ಯ ಅದಟ್ಟ ತನ್ನ ಓಟ್ ಹಾಕೋದು ಕುರ್ತಕಟ್ಟೆ 2,000 ರೂಪಾಯಿ ಹಾಕಿದ, ಬಸ್ಸಿನ ಫ್ರೀ ಮಾಡಿದ, ಆರಿಸಿ ಬಂದ. ಇವರಂತೂ ಉಳಿದ ಅವರಂತೂ ಈಗ ಬಿ ಜೆ ಪಿ ಅವ್ರು ಎಲ್ಲರೂ ಏನು ಮಾಡೋರು ಅಲ್ಲ ಅಲ್ಲಿ. ಇವರು ಏನು ಮಾಡಿಕೊಟ್ರಿ ಯಾರಿಗೇನು ಮಾಡ್ಯಾರ ಎಲ್ಲ ಸಿದ್ದರಾಮಯ್ಯಿಂದ ನಡೆದೈತಿ. ಪ್ರಹ್ಲಾದ್ ಜೋಶಿ ಎಲ್ಲದನ್ನು ಲಾಕ್ಡೌನ್ ಹಾಕದ ಒಳಗೆ ಮಾಡಿದೊಳಗೆ ನಮಗೆ ಸಹಾಯ ಮಾಡಿದ ಬಡವರಿಗೆ ಅಂದ್ರೆ ಸಂತೋಷ್ ಲಾಡ್ ಸಾಹೇಬ್ರಿ, ಉಳಿದವ್ರು ಯಾರು ಬಂದಿದ್ದಿಲ್ಲ. 4 ಬಾರಿ ಆದರೂ ಅವರು ಕೊಟ್ಟಂತ ಕೊಡುಗೆ ನಮ್ಗೆ ನಮ್ಮ ಕ್ಷೇತ್ರದ್ದು ತರ್ಪಿ ಹೇಳ್ಬೇಕಂದ್ರೆ ಶೂನ್ಯ. ಏನು ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ತಾಂಗಿಲ್ಲ, ಏನಂತ ಏನು ಕೆಲಸ ಮಾಡಿ ಅನ್ನೋದು ಅಭಿವೃದ್ಧಿ ಕಾರ್ಯ ಏನು ತಂದೆ ಓಕೆ ಏನು ಅಭಿವೃದ್ಧಿ ಕಾರ್ಯ ಏನು ಮಾಡಿಲ್ಲ ಅವ್ರು ಇಲ್ಲ. ಅವ್ರ ವಿಚಾರದಾಗಂತೂ ಎಲ್ಲ ಶೂನ್ಯ. ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಏನು ಮಾಡಿಲ್ಲ ಈಗ, ಏನು ಮಾಡಿಲ್ಲ, ಏನಿಲ್ಲ, ಬೈಪಾಸ್ ಮಾಡ್ತೇವೆ ಅಂತೇಳಿ ಅವಾಗ ಓಡಾಡಿದ್ರು ಮತ್ತೆ ಬಂದ್ ಮಾಡ್ಬಿಟ್ರು. ಕಳಸ ಬಂಡ್ರಿ ಏನ್ ಮಾಡಿದ್ರಿ ಅವ್ರ ಎಲ್ಲ ತಮ್ಮ ಆಡಳಿತಿ ಯಾರು ಕಡೆ ಅವ್ರ ಆಡಳಿತ ಇದ್ರು ಏನ್ ಮಾಡಿಲ್ಲ ಅವ್ರು, ಏನು ಮಾಡಿಲ್ಲ. ಎಂ ಆರ್ ಪಾಟೀಲ್ ಅವರು ಮಾಡಿದ್ರು. ಮಾಡ್ಯಾರ ಅಭಿವೃದ್ಧಿ, ಆದ್ರೆ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡಿಲ್ಲ. ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ರೋಡ್ಗೆಲ್ಲ ಕೊಟ್ಟಾರೆ. ಅದೇ ಹೇಳಿದಿಲ್ರಿ, ನಾವು ಅಷ್ಟೊಂದು ಗೊತ್ತಾಗಲ್ರಿ ಅಭಿವೃದ್ಧಿ ಕಾರ್ಯ ಮಾಡಿದ್ದು ಬಿಟ್ಟು. ನಾವು ರಾಜಕೀಯ ಮಂದಿನ ಕೇಳ್ರಿ, ಹೋಟನ್ಕೆ ಹಾಕೊಂತ ಇರ್ತೇವ್ರಿ ಬಂದಾಗ. ಅವ್ರ ಅಭಿವೃದ್ಧಿ ಮಾಡ್ಯಾರ ಅಂತಾರ್ರಿ, ಆದ್ರೆ ನಾವಂತೂ ನೋಡಿಲ್ಲ. ನಾವು ಗ್ರಾಮ ಪಂಚಾಯತಿ ಸದಸ್ಯರ ಹೆಬ್ಬಳ್ಳಿ ಒಳಗೆ ಅವ್ರದ್ದೊಂದು ಏನು ನಮಗೆ 10ನೇ ವರ್ಷದ್ದು ನಮ್ಮದು 2ನೇ ಪೀಳ ಒಂದು ಕೊಡುಗೆ ಅನ್ನುವಂಥದ್ದನ್ನು ಅವ್ರ ಬಂದು ತೋರಿಸಿದ್ರು ನಾವು ಓಕೆ ಅಂತೀವಿ. ಕೊಡುಗೆ ಅಂತೂ ಇಲ್ಲ ಎಲ್ಲ ಮಾಡ್ಯಾರಂತಾರ ಅವ ಇಲ್ಲಿ ಅದೇ ಒಮ್ಮೆ ಏನು ಬಂದೇ ಇಲ್ರಿ ಇಲ್ಲಿ. ಅವ್ರು ಹುಬ್ಳಿ ಬಿಟ್ಟಿತ್ತ ಬಂದೇ ಇಲ್ಲ, ಬರೀ ಅಲ್ಲೇ ಬೆಂಗಳೂರಾಗ ಇದನ್ನ ಸಭಕ್ಕೆ ಹೋಗುದು, ಅಲ್ಲೇ ಮಾತಾಡೋದು, ಅಲ್ಲೇ ಅವ್ರ ಮಕ್ಕ ನೋಡಿದ ಇದನ್ನ ಸಭಾದಾಗ ರೀ, ಇಲ್ಲಿ ನೋಡಂಗಿಲ್ಲ, ಟಿವಿಯಾಗ ನೋಡೋದು. ಇಲೆಕ್ಷನ್ ಬಂದಾಗ ಅಷ್ಟು ಬರೋದು ನೋಡ್ರಿ ಹೌದ್ರಿ. ಮತ್ತೆ ಹೊಳ್ಳಿ ಈಗ 5 ವರ್ಷ ಮತ್ತೆ ಬರ್ತಾರ ನೋಡ್ರಿ, ಈಗ 5 ವರ್ಷ ಮಟ್ಟ ಬಂದಿಲ್ರಿ. ಮತ್ತೆ ಮುಂದಿನ ಸಲ ಯಾರು ಬರ್ಬೋದು ಯಾರು ಗೆಲ್ಬೋದು ಅನಿಸ್ತದೆ ಅದನ್ನ ನಾ ಹೇಳೋದಲ್ರಿ, ಯಾಕ ದೈವದ ಆಟ. ನಾವು ನೇರವಾಗಿ ಕಾಂಗ್ರೆಸ್ ಅದಾರು, ಕಾಂಗ್ರೆಸ್ ಹೋಗೋಷ್ಟು ಆಗ್ತಾರೆ. ಯಾರನ್ನ ತರ್ಬೇಕಂತ ವಿಚಾರ ಮಾಡಿ ನಾ ಅದು ಏನು ಗೊತ್ತಿಲ್ಲಪ್ಪ.
ನಮ್ಮ ಪ್ರಕಾರ ನೋಡ್ರಿ, ಸಂತೋಷ್ ಲಾಡ್ ಅವ್ರು ಕೊಟ್ರೆ ನೂರಕ್ಕೆ ನೂರು ಅಂತೂ ಗೆಲ್ಲೋದು ಗ್ಯಾರಂಟಿ. ನನಗೆ ಅನಿಸ್ತದೆ ಈ ಸಲ ಅವ್ರು ಬರಕ್ಕಿಲ್ಲ ಅಂತ ಅನಿಸ್ತದೆ. ಅವ್ರು ಜೋಶಿ ಅವ್ರು ಇವತ್ತು ಸಲ ಬರಕ್ಕಿಲ್ಲ, ಮತ್ತು ಬೇರೆದವ್ರು ಏನು ಬಂದರೂ ಬರ್ಬೋದು. ಯಾರು ಬರ್ಬೋದು ಹೇಳಕ್ ಬರೋದಿಲ್ಲ, ಇವರಂತೂ ಬರಂಗಿಲ್ಲ ಅನಿಸ್ತದೆ. ಮತ್ತು ಇ ವಿ ಎಮ್ ಒಂದು ಐತಲ್ಲ, ಇ ವಿ ಎಮ್ಮಿಂದ ಅವ್ರು ಬಂದರೂ ಬರ್ಬೋದು, ಆದರೆ ಈ ಸಲ ಮಾತ್ರ ಇವ್ರು ಬರಬಾರ್ದು ಅಂತ ನಮ್ಮದು ಒಂದು ಅಭಿಪ್ರಾಯ. ಗೆಲ್ತಾರೆ, ಯಾರು ಗೆಲ್ಲಬೇಕು, ಯಾರು ಗೆದ್ರೆ ನಮ್ಗೇನು ಬಡ್ರಿ, ದುಡ್ಡು ತಿನ್ನೋದನ್ನು ತಪ್ಪಿಸ್ತಾರ, ನಾವು ದುಡ್ಡದ ತಿನ್ನೋದ. ನಮ್ಗೆ ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಹಾಕೋದ್ರಿ, ಇವರ ಇವರ ಪಕ್ಷ ಹತ್ರ ನಾವೇನು ಆರಿಸಿಲ್ಲ ರೀ. ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಮಾಡ್ತೀವಿ. ಈಗೇನ್ರಿ ಮೋದಿನ ಎಲ್ಲ ಇದನ್ನ ಸಹಾಯ ಮಾಡ್ಯಾನ, ಸಂತೋಷ್ ಲಾಡು ಸಹಾಯ ಮಾಡ್ಯಾರ, ಇಬ್ರು ಅಷ್ಟ ರೀ ನಮ್ಗೆ. ನಮ್ಮ ಲೆಕ್ಕಕ್ಕೆ ಮೋದಿ ಬೇಸ್ ರೀ. ಜೋಶಿ ಅವರು ಬರ್ತಾರೆ, ಜೋಶಿ ಅವರು ಬರ್ತಾರೆ 100%, ಏನು ಮಾತಾ ಇಲ್ಲ. ನಮ್ಗೆ ಸಿದ್ದರಾಮಯ್ಯ 2000 ರೂಪಾಯಿ ಕೊಟ್ಟಾನಲ್ರಿ, ನಮ್ಗೆಲ್ಲ ಆತ್ಮನಗ ನಮ್ಗೆ ದವಾಖಾನೆಗೆ ಊಟಕ್ಕೆ ಖರ್ಚಕ್ಕೆ ಶಾಂತಿ ಎಲ್ಲ ಅನ್ನದಾನ 5 ಕಿಲೋ ಅಕ್ಕಿ ಕೊಡ್ತಾರೆ, 5 ಕಿಲೋ ಅಕ್ಕಿದು ದುಡ್ಡು ಕೊಡ್ತಾರೆ, ಮತ್ತು ಬಸ್ ಫ್ರೀ ಐತಿ. ಈಗ ಮುಂದೆ ಇಲೆಕ್ಷನ್ ಬಂತಂದ್ರೆ ಯಾರು ಬರ್ಬೇಕಂತೀರಿ ನೀವು? ನಾವು ಯಾರು ಬರ್ಬೇಕಂದ್ರೆ ಮೋದಿ ಹಾಕ್ಬೇಕಂತೀವ್ರಿ. ಮತ್ತು ಸಿದ್ದರಾಮಯ್ಯ ಕೊಡ್ತಾನೆ, ಯಾರು ಸಿದ್ದರಾಮಯ್ಯ ಕೊಡ್ತಾನೆ, ಯಾರು ಹಾಕಂದ್ರೆ ಅವ್ರು ಹಾಕ್ತೀವ್ರಿ ನಾವು ಇಷ್ಟ. ಯಾರು ಹೇಳ್ತಾರೆ ಅವ್ರು ಹೇಳ್ದಾರ್ರಿ, ಯಾರಿಗೆ ನಮ್ಗೆ ಇಲೆಕ್ಷನ್ ಎದಕ್ಕೆ ಓಟ್ ಹಾಕಂತೀರಲ್ಲ ಅದಕ್ಕೆ ಹಾಕ್ತೀವಿ ನಾವು. ಏನು ಗೆಲ್ಬೇಕಂದ್ರೆ ಊರನ್ ಜನ ಈಗ ನಾವು ಹೆಂಗೆ ವಿಚಾರ ಮಾಡೀವಿ, ಹಿಂಗೆ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವ್ರು ಏನು ಬರಂಗಿಲ್ಲ ರೀ. ನಾವೇನು ಹಿಂಗೆ ಬಂದಿದ್ದು ಅಭಿವೃದ್ಧಿ ಕಾರ್ಯ ಇಂಥವೆಲ್ಲ ನೋಡಿದ್ರೆ ಅವ್ರದ್ದೇನಿಲ್ಲ. ನಮಗೆ ರಾಹುಲ್ ಗಾಂಧಿ ಅವ್ರು ಪ್ರಧಾನಮಂತ್ರಿ ಆಗ್ಬೇಕು ನಮಗೆ ಆಸೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಯಾರು ಗೆದ್ರೆ ದೇಶ ಚಲೋ ಅದನ್ನು ತಲೆ ಕೆಡಿಸ್ಬೋದಲ್ರಿ? ಯಾರು ಗೆದ್ರು ಅಷ್ಟೇ ಅವ್ರವ್ರ ಹಣೆ ಬರ ಇದ್ದಾರೆ, ಯಾರ ಮುಖ ಗೆಲ್ಲಿರ್ತೈತೆ ಅವ್ರು ಬರ್ತಾರೆ. ಯಾರು ಈಗ ಈಗ ಬಂದನಲ್ರಿ ಸಿದ್ದರಾಮಯ್ಯ ಬಂದನಲ್ಲ, ಅವಂದ ಬೆಳಿದ್ರಿ ಮತ್ತೇನೈತೆ? ಹ್ಞೂ ರೀ, ಜನ ಈಗ ಬದಲಾವಣೆ ಬಯಸ್ತಾರೆ, ಇನ್ನೊಬ್ರು ಬೇರೆದ್ರು ಅವಕಾಶ ಕೊಡೋಣ ಅಂತ ತೀರ್ಮಾನ ತಗೊಂಡಿರ್ತಾರ. ಬದಲಾವಣೆ ಆಗ್ಬೇಕಲ್ರಿ, ಜಗದ ನಿಯಮ. ಕಾಂಗ್ರೆಸ್ ಸರ್ಕಾರ ಗೆಲ್ತೈತ್ರಿ, ಯಾಕಂದ್ರೆ ಎಲ್ಲದಕ್ಕೂ ಸೌಕರ್ಯ ಮಾಡಿಕೊಟ್ಟಾರೆ ಅವರು, ಜನರಿಗೆ ಊಟ ನೀರು ಇಲ್ಲ ಅಂತ ಎಲ್ಲ ನಡೆಸ್ಕೊಟ್ಟಾರೆ ಅವರು. ನಾವು ಅವ್ರ ಊಟ ಅಕ್ಕಿ ಪಕ್ಕಿ ನಮ್ಗೆ ಒಟ್ಟು ಹೆಲ್ಪ್ ಆಗ್ಯಾರ ಅಂದ್ರೆ ನಮ್ಮ ಕಾಂಗ್ರೆಸ್. ಈಗ ಅದ ರೀ, ಅವ್ರು ಗ್ಯಾರಂಟಿ ಕೊಟ್ಟಾರಲ್ಲ, ನಮ್ಗೆ ಅಕ್ಕಿ ಕೊಟ್ಟಾರ, ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಟ್ಟಾರ, ಹ್ಞೂ 2000 ರೂಪಾಯಿ ಕೊಟ್ಟಾರ. ಮತ್ತೆ ಅವ್ರು ತಿಂದು ನಾವು ಹೊಳೆ ಬೀಳ್ಬಾರ್ದಲ್ಲ, ನಾವು ಕಾಂಗ್ರೆಸ್ ಮಾಡ್ತೀವಿ. ಏನು ನಾವು ಏನು ರೂಪಾಯಿ ಒಟ್ಟ ಈಗ ನಾವು ಹಿಂದೂ ಮಂದಿಂದ ನಾವು ಮಾತ್ರ ಬಿ ಜೆ ಪಿ ಊಟ ಕುಂತದೇವ್ ರೀ, ಈಗೂ ಬಿ ಜೆ ಪಿನ ಹಾಕ್ಬಿಡಾರಿ. ನಾವು ಒಬ್ಬರು ಉಳ್ದಾರ ಹೆಂಗೆ ಹೇಳಿದ್ರಿ, ಮಾಡ್ಲಿ ಬಿಡ್ಲಿ ಹೌದ್ರಿ, ನಾವು ಇನ್ನು ಮುಂದೆ ಬಿಜೆಪಿಗೆ ಹಾಕಿ. ನಿನ್ನಂತ ಮಕ್ಕಳು ಯಾರಿಗೆ ಹಾಕಂತಾರೆ ಅವ್ರಿಗೆ ಹಾಕ್ರಿ, ಊರ ಬರ್ತಿರೋದ ನೀವು ಯಾರಿಗೆ ಹಾಕಂತೀರಿ ಅವ್ರಿಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.